ಕಳೆದ 10-15 ದಿನಗಳಿಂದ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳನ್ನ ರಾಜ್ಯದ ಜನತೆ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಇದೀಗ ರಾಜ್ಯ ಸರ್ಕಾರವನ್ನೇ ಬೆಚ್ಚಿ ಬೀಳಿಸುತ್ತಾ ಇದೆ ಮಂತ್ರಿಯ ಆ ಸೆಕ್ಸ್ ವಿಡಿಯೋ, ಮಿನಿಸ್ಟರ್ನ ಆ ಲೈಂಗಿಕ ವಿಡಿಯೋ ಒಂದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಇಂಟೆಲಿಜೆನ್ಸ್ ಆ ಮೂಲವನ್ನು ಹುಡುಕ್ತಾ ಇದೆ. ಪ್ರಜ್ವಲ್ ರೇವಣ್ಣಗಿಂತಲೂ ಭಾರಿ ಸದ್ದು ಮಾಡುತ್ತೆ ಮಂತ್ರಿಯ ಆ ವಿಡಿಯೋ. ಪೊಲೀಸರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ. ಹಾಗಾದ್ರೆ ಯಾರ ಆ ಮಿನಿಸ್ಟರು? ಆ ಲೈಂಗಿಕ ಕರ್ಮ ಕಾಂಡದಲ್ಲಿ ಸಿಲುಕಿರುವಂತಹ ಮಂತ್ರಿ ಆದರೂ ಯಾರು? ಹಾಗಾದ್ರೆ ಯಾರ ಬುಡಕ್ಕೆ ಕುತ್ತನ್ನ ತರ್ತಾರೆ ಆ ಮಂತ್ರಿ? ಒಂದು ವೇಳೆ ಆ ವಿಡಿಯೋ ಬಿಡುಗಡೆ ಆದ್ರೆ, ಸ್ಫೋಟ ಆದ್ರೆ, ಪೆನ್ ಡ್ರೈವ್ನ ತರನಾಗಿ ಏನಾದರೂ ಹರಿದು ಹಂಚಿ ಹೋಗ್ಬಿಟ್ರೆ ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಈಗೇನು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳು ಹರಿದಾಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ತನಿಖೆಗಳು ನಡೀತಾ ಇದೆ, ಅನೇಕ ಸಂತ್ರಸ್ತೆಯರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನೇ ನೋಡಿ ಜನ ಸಾಕಾಯ್ತಪ್ಪ, ಏನು ರಾಜಕಾರಣಿಗಳು ಇರು ಅನ್ನುವ ಹಂತಕ್ಕೆ ಬಂದಿದೆ ವ್ಯವಸ್ಥೆ. ಒಂದು ವೇಳೆ ಸಚಿವರೊಬ್ಬರ ಆ ವಿಡಿಯೋ ಬಿಡುಗಡೆ ಆದರೆ ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಸ್ವತಃ ಪೊಲೀಸರೇ ಇದರ ಬಗ್ಗೆ ತಲೆಯನ್ನು ಕೆಡಿಸ್ಕೊಂಡಿದ್ದಾರೆ, ಮೂಲವನ್ನ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಯಾರದ್ದು ಇದು ವಿಡಿಯೋ, ಎಲ್ಲಿಂದ ಬಂತು, ಹೇಗೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾದ್ರೆ ಆ ಮಂತ್ರಿ ಯಾರು? ಈ ಪ್ರಶ್ನೆ ಇದೆ. ಯಾರು ಅವ್ರ ಮಂತ್ರಿ? ಒಂದು ವೇಳೆ ಆ ವಿಡಿಯೋ ಹೊರಗಡೆ ಬಂದ್ರೆ ಏನಾಗಬಹುದು? ಸರ್ಕಾರ ಪತನ ಆಗುತ್ತಾ? ಯಾರ ತಲೆಗೆ ಏಟು ಬೀಳುತ್ತೆ? ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಪತ್ರಕರ್ತರೆ, ಬದಲಾವಣೆ ಆಗಿ ಮೌಲ್ಯಗಳನ್ನ ಕಳ್ಕೊಂಡು ಪತ್ರಿಕೋದ್ಯಮದಲ್ಲಿ ಇರುವುದು ಆತ್ಮದ್ರೋಹ ಮಾಡ್ಕೊಂಡಂಗೆ ನೋಡಿ. ಈಗ BTV ಒಂದು ಸುದ್ದಿಯನ್ನ ನೋಡಿದ್ವಲ್ಲ, 5 ದಿನಗಳ ಹಿಂದೆ ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ರು ಅವರು. ಪ್ರಭಾವಿ ಸಚಿವರ ವಿಡಿಯೋ ಒಂದು ಹೊರಗಡೆ ಬರ್ತಾ ಇದೆ, ಬ್ರೇಕಿಂಗ್ ನ್ಯೂಸ್, ಸರ್ಕಾರ ಅಲ್ಲೋಲ ಕಲ್ಲೋಲ ಆಗುತ್ತಾ ಅನ್ನೋ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣನ ವಿಕೃತ ಕಾಮಿಯ ಪ್ರಜ್ವಲ್ ರೇವಣ್ಣನ ವಿಷಯವನ್ನ ತೆಗೆದುಕೊಂಡು ಲಿಂಕ್ ಮಾಡ್ತಾರೆ. ಸರ್ಕಾರ ಬಿದ್ದೋಗುತ್ತಾ, ಅಲ್ಲೋಲ ಕಲ್ಲೋಲ ಆಗುತ್ತಾ ಅಂತೆಲ್ಲ ಮಾತಾಡಿದ್ರು. ಪತ್ರಕರ್ತರು ಈ ಹಂತಕ್ಕೆ ಹಿಡಿದು ಬಿಟ್ರ, ಪತ್ರಿಕೋದ್ಯಮವನ್ನು ಈ ಹಂತಕ್ಕೆ ಇಳಿಸ್ಬಿಟ್ರ, ಯಾವ ಸ್ಥಿತಿಗೆ ಬಂದ್ಬಿಡ್ತು ಪತ್ರಿಕೋದ್ಯಮ ಇವತ್ತು? ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ, ವ್ಯವಸ್ಥೆ ಹಾಳಾಗೋಗಿದೆ ಅದನ್ನ ಸರಿ ಮಾಡೋದ್ರ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ಭಾರತದ ಸಂವಿಧಾನ ಪತ್ರಕರ್ತರಿಗೆ ಸ್ವತಂತ್ರ ಕೊಟ್ಟಿರುವಂಥದ್ದು ಜನರ ಧ್ವನಿ ಆಗಿ ಅಂತೇಳಿ ಮಾಡ್ತಾ ಇರೋದಾದ್ರೂ ಏನು? ಇಡೀ ಜನರು ಪತ್ರಿಕೋದ್ಯಮದ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದಾರೆ, ನಂಬಿಕೆ ಕಳ್ಕೊಳ್ತಾ ಇದ್ದಾರೆ. ನಮ್ಮ ಕನ್ನಡದಲ್ಲಿರುವಂತಹ ಬೆರಳೆಣಿಕೆಯಷ್ಟು ನ್ಯೂಸ್ ಚಾನೆಲ್ಗಳು, ಬೇರೆ ಬೇರೆ ಭಾಷೆಗಳಲ್ಲಿ ಬಹಳಷ್ಟು ಇದಾವೆ, ಆದರೆ ಕನ್ನಡದಲ್ಲಿರುವಂತಹ ಬೆರಳೆಣಿಕೆಯಷ್ಟು ನ್ಯೂಸ್ ಚಾನೆಲ್ಗಳು ಒಬ್ರಿಗೊಬ್ರು ಪೈಪೋಟಿಗೆ ಬಿದ್ದಂತೆ ಬಿದ್ದು ಇವತ್ತು ಕನ್ನಡದ ಪತ್ರಿಕೋದ್ಯಮದ ಮೌಲ್ಯಗಳನ್ನೇ ಕಳ್ಕೊಳ್ತಾ ಇದ್ದೀರಿ. ಹಿರಿಯ ಪತ್ರಕರ್ತರಾದಂಥ HR ರಂಗನಾಥ್ ಅವರು, ಪಬ್ಲಿಕ್ TV ರಂಗಣ್ಣನವರು ಮಾರ್ಗದರ್ಶಕರಾಗಬೇಕಾಗಿತ್ತು, ಮಾಡ್ತಾ ಇರ್ಬೋದು ಏನು? ರಂಗನಾಥ್ ಭಾರದ್ವಾಜ್ ಅವರು, TV9 ರಂಗನಾಥ್ ಭಾರದ್ವಾಜ್ ಅವರು ಮಾರ್ಗದರ್ಶಕರಾಗಬೇಕಾಗಿತ್ತು. ಏನು ಸುವರ್ಣ ವಾಹಿನಿಯ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳುವಂತ ಅಜಿತ್ ಹನುಮಕ್ಕನವರ್ ಆಗಿರ್ಬೋದು, ಜಯಪ್ರಕಾಶ್ ಹೆಗ್ಡೆಯವರ್ ಆಗಿರ್ಬೋದು, ನ್ಯೂಸ್ ಫಸ್ಟ್ನ ರವಿಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಸಹ ತಮ್ಮ ತಮ್ಮ ಚಾನೆಲ್ಗಳನ್ನು, ತಮ್ಮ ತಮ್ಮ ಚಾನೆಲ್ಗಳ ವ್ಯೂಸನ್ನು TRPಗೋಸ್ಕರವಾಗಿ ಬೇರೆಲ್ಲ ವಿಚಾರಗಳನ್ನು ಬಿಟ್ಟು ಬೇಡದ ವಿಚಾರಗಳನ್ನು ತುಂಬುತ್ತಾ ಇದ್ದಾರಲ್ಲ. ಇವತ್ತು ರಾಜಕೀಯ ಪಕ್ಷಗಳು ಪತ್ರಿಕೋದ್ಯಮವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ, ಯಾವ ರೀತಿ ತಮ್ಮ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ಉತ್ತರ ಭಾರತದ ಗೋಧಿ ಮೀಡಿಯಾ ಅಂತ ಹೆಸರಿಟ್ಟುಕೊಂಡು ಗೋಧಿ ಮೀಡಿಯಾಗಳನ್ನು ಬಹಿಷ್ಕಾರ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. TRP ಲೆವೆಲ್ 100-150 ಇದ್ದಿದ್ದು ಇವತ್ತು 10-20-30 ಬಂದು ಕೂತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಗಳು ಮಾಡ್ತಾ ಇರುವಂತಹ ಕೆಲಸದ 1% ಸಹ ನಮ್ಮ ಚಾನೆಲ್ಗಳು ಮಾಡ್ತಾ ಇಲ್ಲ. ಇಂತಹ BTV ಬರುವಂತಹ ಇಂತಹ ಸುದ್ದಿಗಳು ಆ ಕ್ಷಣ ಮಾತ್ರದಲ್ಲಿ 1,00,000 ವ್ಯೂಸ್ ಬರ್ಬೋದು, 1,00,000 ಏನೋ TRP ಮೂಲಕ 1,00,000 ಹಣ ಬರ್ಬೋದು, ಆದ್ರೆ ಮೌಲ್ಯಗಳನ್ನ ಮರೆತು ನಾವು ಕೆಲಸ ಮಾಡ್ತಾ ಇದ್ರೆ ವಿಚಾರ ಮಾಡ್ಬೇಕಲ್ಲ. ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಎಷ್ಟು ಜನ ಪ್ರಶ್ನೆ ಮಾಡಿದ್ದೀರಿ? ಇವತ್ತು ದಕ್ಷಿಣ ಕನ್ನಡ ಭಾಗದ ಒಬ್ಬ ಸೌಜನ್ಯ ಎಂಬ ಏನು ಹೆಣ್ಣು ಮಗಳ ಹೋರಾಟ ಸುಮಾರು 13 ವರ್ಷಗಳಿಂದ ನಡೀತಾ ಇದೆ, ಎಷ್ಟು ಜನ ಅದಕ್ಕೆ ಕೈ ಜೋಡಿಸಿದ್ದೀರಿ?
13 ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟ, ಎಷ್ಟು ಜನ ಕೈ ಜೋಡಿಸಿದಿರಿ, ಎಷ್ಟು ಜನ ನ್ಯಾಯ ಕೊಡಿಸ್ತೀವಿ ಅಂತ ಮುಂದೆ ಬಂದಿದ್ದೀರಿ. ಇದೇ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ನಲ್ಲಿ ಸೌಜನ್ಯ ಪರ ಹೋರಾಟಗಾರರು ಪ್ರೆಸ್ ಮೀಟ್ ಮಾಡ್ತಾರೆ, ಅಲ್ಲಿ ಲೋಗೋಗಳನ್ನ ಇಡ್ತೀರಿ, ಅಲ್ಲಿ ಲೋಗೋಗಳಲ್ಲಿ ಶೂಟ್ ಮಾಡಿ ಒಂದೇ ಒಂದು ಬಿಟ್ಟು ಸಹ ಈ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಬರೋದಿಲ್ಲ. ದೆಹಲಿಯಲ್ಲಿ ಹೋಗಿ ಸೌಜನ್ಯ ಪರ ಹೋರಾಟಗಾರರು ಪ್ರತಿಭಟನೆ ಮಾಡ್ತಾರೆ, ಲೋಗೋಗಳನ್ನ ಇಟ್ಟು ಬೈಟ್ ತಗೊಳ್ತೀರಿ, ಒಂದೇ ಒಂದು ಬಿಟ್ಟು ಕೂಡ ಇದು ಪ್ರಸಾರ ಆಗೋದಿಲ್ಲ. ಇದು ನಮ್ಮ ಕನ್ನಡದ ಪತ್ರಿಕೋದ್ಯಮ ತಮ್ಮ ಆತ್ಮವಂಚನೆಯನ್ನು ಮಾಡಿಕೊಂಡು ಯಾವ ರೀತಿ ಕನ್ನಡಿಗರಿಗೆ ನ್ಯಾಯ ಕೊಡಿಸದಂತಹ ಪರಿಸ್ಥಿತಿಯಲ್ಲಿ ರಾಜಕೀಯ ಪಕ್ಷಗಳ ಓಲೈಕೆಗೆ 1 ಮತ್ತು 2ನೇ ಹಂತದ ಚುನಾವಣೆ ಮುಗಿದು ಹೋಗಿದೆ, ಕರ್ನಾಟಕದಲ್ಲಿ ಮುಗಿದು ಹೋಗಿದೆ. ಈಗಲೂ ಸಹ ಅವರು ಮೋದಿಯವರ ಗುಣಗಾನ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ 300-350 ಸ್ಥಾನ ಗಳಿಸುತ್ತೆ ಅಂತೇಳಿ ಇವತ್ತು ಸಹ ಸುದ್ದಿ ಮಾಡ್ತಾ ಇದ್ದೀರಿ ಅಂತಂದ್ರೆ, ಚುನಾವಣೆ ಮುಗಿದೋಗಿದೆ ಆದರೂ ಸುದ್ದಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಜಕ್ಕೂ ಬಹಳ ಬೇಸರದ ಸಂಗತಿ. ಇಡೀ ಪತ್ರಿಕೋದ್ಯಮ ಜನರ ಧ್ವನಿಯಾಗಿರ್ಬೇಕಾಗಿತ್ತು, ಪತ್ರಕರ್ತರು ಜನರ ಜೊತೆ ನಾವಿದ್ದೀವಿ ಅಂತ ಹೇಳಬೇಕಾಗಿತ್ತು. ಇವತ್ತು ಏನಾಗ್ತಾ ಇದೆ, ಇವತ್ತು ಯಾವ ಪರಿಸ್ಥಿತಿಗೆ ಬರ್ತಾ ಇದೆ? ರಾಜ್ಯದಲ್ಲಿ ನಡೀತಾ ಇರುವಂತಹ ತಪ್ಪುಗಳನ್ನು ಹೇಳುವಂಥದ್ದು, ಸರ್ಕಾರ ಮಾಡುತ್ತಿರುವಂತಹ ತಪ್ಪುಗಳನ್ನು ಹೇಳಲಾರದೆ ಇವತ್ತು ರಾಜಕೀಯ ಪಕ್ಷಗಳ ಜೊತೆಯಲ್ಲಿ ನಾವು ಸಹ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಪತ್ರಕರ್ತರು ನಡ್ಕೊಳ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.